ಓಟ್ ಹಾಕಿಸಿಕೊಳ್ಳುವುದಕ್ಕೆ ಜನರಿಗೆ ಮಾತು ಕೊಟ್ಟಿದೆ. ಚುನಾವಣೆಯಲ್ಲಿ ಓಟಿಗಾಗಿ 5 ಕೆಜಿ ಅಕ್ಕಿ ಮಾತನ್ನ ಕೊಟ್ಟಿದೆ. ನಮ್ಮ ರಾಜ್ಯ ಆರ್ಥಿಕವಾಗಿ ಸಂಪತ್ ಭರಿತವಾದ ರಾಜ್ಯ, ರಾಜ್ಯ ಅತ್ಯಂತ ಸುಭದ್ರವಾಗಿರುವುದಕ್ಕೆ ಜನರು ಶಕ್ತಿ ತುಂಬಲು ಇಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗುತ್ತಲ್ಲ ಅದಕ್ಕೆ ತಲೆ ಕೆಡಿಸಿಕೊಂಡಿದ್ದಾರೆ ಅಂತ ಎಚ್ ಡಿ ಕೆ ಹೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಈ ರೀತಿಯಾಗಿ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಐತಿಹಾಸಿಕ ನೀವು ಚುನಾವಣೆಯಲ್ಲಿ ಓಟ್ ಹಾಕಿಸ್ಕೊಳ್ಳೋಕೋಸ್ಕರ ಜನಗಳಿಗೆ ಮಾತು ಕೊಟ್ಟಿದ್ದೀರಿ. ಆಮೇಲೆ ನಮ್ಮ ರಾಜ್ಯ ತಪ್ಪು ತಿಳ್ಕೊಬೇಡಿ ಯಾರನ್ನು, ಸಂಪತ್ ಭರಿತವಾದಂತಹ ರಾಜ್ಯ ಇದು. ಹಣ ಕೊರತೆ ಇಲ್ಲ ಈ ನಾಡಿನ ಜನತೆ. ತೆರಿಗೆ ರೂಪದಲ್ಲಿ ಅತ್ಯಂತ ಸುವ್ಯವಸ್ಥಿತವಾಗಿ ಸರ್ಕಾರ ಸುಭದ್ರವಾಗಿರಲಿಕ್ಕೆ ಎಲ್ಲಾ ರೀತಿಯ ಶಕ್ತಿ ತುಂಬುತ್ತಾ ಇದ್ದಾರೆ ಈ ನಾಡಿನ ಜನತೆ. ದುಡ್ಡಿಗೆ ಸಮಸ್ಯೆ ಇಲ್ಲ, ಯಾವುದು ಇಷ್ಟು ಒದಾಡ್ತಾವ್ರಲ್ಲ ಈಗ ಘೋಷಣೆ ಮಾಡ್ಕೊಂಡು, ಏನು ದೊಡ್ಡ ವಿಷಯ ಅಲ್ಲ ಇದು. ಆದರೆ ಇಲ್ಲಿ ಕೆಲವರಿಗೆ ಅದೆಂತದೋ 40% ಹೇಳ್ಕೊಂಬಂದ್ರಲ್ಲ ಇಲ್ಲಿವರೆಗೆ ಭಾಷಣ, ಆ ಪರ್ಸೆಂಟೇಜ್ ಕಡಿಮೆ ಆಯ್ತದಲ್ಲ, ಬೇರೆ ಕಾರ್ಯಕ್ರಮಗಳು ದುಡ್ಡು ಕೊಡೋದು, ಕೊಟ್ಟು ಪರ್ಸೆಂಟೇಜ್ ತಗೊಳ್ಳೋದು, ಅದಕ್ಕೆ ಪಾಪ ತಲೆ ಕೆಡಿಸ್ಕೊಂಡು ಕೂತವ್ರೀಗ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.